ಹೆಸರು ವೆಂಕಟೇಶ್ ಅಂತ, ಕೆ ವಿ ವೆಂಕಟೇಶ್. 76 ನವೆಂಬರ್ನಲ್ಲಿ ನಾಗಶ್ರೀ ಬುಕ್ ಹೌಸ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿದ್ವಿ ನಾವು. ಇದಕ್ಕೆ ಕಾರಣಕರ್ತರು ನನ್ನ ಸೋದರ ಮಾವ ಆಗಿದ್ದ ಡಿ ಎಸ್ ಶ್ರೀಕಂಠಮೂರ್ತಿ ಅನ್ನೋರು ಪುಸ್ತಕದ ವ್ಯಾಪಾರದಲ್ಲಿ ಮೊದಲೇ ಇದ್ದಿದ್ದರಿಂದ ನಮಗೆ ಈ ಉತ್ತೇಜನ ಕೊಟ್ಟು ಒಂದು ರೀಟೇಲ್ ಶಾಪ್ ಮಾಡೋಣ ಅಂತ ನಮ್ಮನ್ನು ಕರ್ಕೊಂಬಂದು ಶುರು ಮಾಡೋಣ ಅಂತ ಇಲ್ಲಿ ಈ ಜಾಗ ಸಿಕ್ತು ಅವಾಗ 76ರಲ್ಲಿ ನಮಗೆ. ಅವಾಗ ಹೊಸ ಕಾಂಪ್ಲೆಕ್ಸ್ ಇದು. 76ರಿಂದ 83ರ ತನಕ ನಾವಿಲ್ಲಿ ಬಹಳಷ್ಟು ಕಷ್ಟಪಟ್ಟು ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ. 83ರ ನಂತರ ಜನರ ಓಡಾಟ ಕೂಡ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಂಗಡಿಗೆ ಜನ ಬರೋದು ಹೋಗೋದು ಜಾಸ್ತಿ ಆಗಿ ನಮಗೂ ಬೇರೆ ಥರ ಪುಸ್ತಕಗಳನ್ನ ತರಿಸಿ ಮಾರಿ ಅವ್ರವ್ರಿಗೆ ತಕ್ಕಂಗೆ ಕಸ್ಟಮರ್ಸ್ಗೆ ಹೆಲ್ಪ್ ಆಗೋ ಹಾಗೆ ಏನು ಕೊಡ್ಬೋದು ಅವ್ರಿಗೆ ಕೇಳಿದ್ನ ತರಿಸ್ಕೊಡೋದು ಅಂತ ಎಲ್ಲ ಮಾಡಿದ್ವಿ. ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಇದೇ ಥರ ಹೇಳಿಕೊಟ್ಟು ಏನು ಮಾಡ್ಬೋದು ಮುಂದೆ, ಹೇಗೆ ತರಿಸ್ಬೇಕು ಪುಸ್ತಕ, ಏನೇನು ತರಿಸ್ಬೇಕು ಅನ್ನೋದು ಕೂಡ ನಮಗೆ ಗೈಡ್ ಮಾಡಿದ್ದಾರೆ. ಅದರಿಂದ ನಾವು ತುಂಬ ಕಲಿತಿದ್ದೀವಿ, ಅದನ್ನು ಅಳವಡಿಸ್ಕೊಂಡು ಇದ್ದೀವಿ ನಾವು ನಮ್ಮ ಜೀವನದಲ್ಲಿ. ತುಂಬಾ ಒಳ್ಳೊಳ್ಳೆ ಕಸ್ಟಮರ್ ಬರೋರು, ಕಸ್ಟಮರ್ ಅನ್ನಕ್ಕಿಂತ ಸ್ನೇಹಿತರಾಗಿ ಬರೋರು ಯಾರು, ನಾರಾಯಣ ಮೂರ್ತಿ ಇರ್ಬೋದು, ಸುಧಾಮೂರ್ತಿ, ನೀಲಕಣಿ, ರೋಹಿಣಿ ನೀಲಕಣಿ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯದಲ್ಲಿ ಬರೆದವರು, ರಾಜಕೀಯ ವ್ಯಕ್ತಿಗಳು ಬರೋರು, ನಾಟಕದವರು, ಸಾಹಿತಿಗಳು, ನಮಗೆ ತುಂಬಾ ಜನ, ನಮ್ಗೆ ಗೋಪಾಲಕೃಷ್ಣ ಅಡಿಗರ ಕಾಲದಿಂದ ತುಂಬಾ ಜನ ನಮ್ಮ ಹತ್ರ ಬಂದು ಪುಸ್ತಕಗಳಿಗೆ ಏನ್ ಯಾವ ತರ ಮಾಡೋಕ್ ಸಾಧ್ಯತೆ ಇದೆ ಅನ್ನೋದು ಹೇಳ್ಕೊಟ್ಟಿದ್ದಾರೆ ನಮ್ಗವರು. ನ್ಯೂಸ್ ಪೇಪರ್ ಹೌಸ್ಗಳು ತುಂಬಾ ಸಹಾಯ ಮಾಡಿದ್ದಾರೆ ನಮ್ಗೆ, ರೆವ್ಯೂ ಮಾಡೋದಾಗ್ಲಿ ಅಥವಾ ನಮ್ಮ ಅಂಗಡಿ ಬಗ್ಗೆ ರಿಪೋರ್ಟ್ ಮಾಡೋದಾಗ್ಲಿ ಎಲ್ಲ ತುಂಬಾನೇ ಮಾಡಿದ್ದಾರೆ ಅವರು. ಟಿವಿ ಎಲ್ಲ ಬಂದ್ಮೇಲೆ ಟಿವಿ ಮಾಧ್ಯಮದವರು ತುಂಬಾ ಕೆಲಸ ಮಾಡಿಲ್ಲದೆ ಇದ್ರು ಆ ನಿಟ್ಟಿನಲ್ಲಿ ಸ್ವಲ್ಪ ಅಂತೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ಹಿಂಗಾಗಿ ಇಷ್ಟು ವರ್ಷ ನಡ್ಸ್ಕೊಳಕ್ ಆಯ್ತು ನಮ್ಗೆ. ಆದ್ರೆ ಈಗ ನಮ್ದೇ ವಯಸ್ಸಿನ ಕಾರಣ ಮತ್ತೆ ಇಷ್ಟು ವರ್ಷ ಮಾಡಿದ್ದಿರದ ಒಂದು ಮನೆ ಕಡೆ ನಾವೇನು ಗಮನ ಕೊಡಕ್ ಆಗಿಲ್ದೇ ಇರೋದ್ರಿಂದ ಈ ವಯಸ್ಸಿನಲ್ಲಾದ್ರೂ ಇನ್ನೂ ಸ್ವಲ್ಪ ಮನೆ ಕಡೆ ಇರೋದು ಒಳ್ಳೇದು ಅನ್ನೋದಕ್ಕೋಸ್ಕರ ಈ ಡಿಸೈಡ್ ಮಾಡ್ಬೇಕು ಬಂತು ನಾವು. ಆದ್ರೆ ಅದನ್ನ ಮುಂಚೆನೆ ಪಬ್ಲಿಸೈಸ್ ಮಾಡಿದ್ರೆ ನಮಗೂ ಒಂದು ಬಿಟ್ಕೊಡೋದು ಕಷ್ಟ ಆಗತ್ತೆ. ತುಂಬಾ ಕಸ್ಟಮರ್ಗಳು ತುಂಬಾನೇ ನಮ್ಮ ಒಂದು ಭಾವನಾತ್ಮಕವಾಗಿ ನಮ್ಗೆ ಒಂಥರ ತುಂಬಾ ಕಷ್ಟ ಆಗತ್ತೆ ಅನ್ನೋಕ್ಕೋಸ್ಕರ ನಾವು ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡಕ್ ಕೊಡ್ಲಿಲ್ಲ ನಾವು ಅಷ್ಟೇನೆ. ನಮ್ಗೆ ತುಂಬಾನೇ ಕಷ್ಟ ಆಗಿದೆ ಇದ್ರ ಬಗ್ಗೆ ಬಿಟ್ಕೊಡಕ್ ಕೂಡ, ಆದ್ರೆ ವಿಧಿ ಇಲ್ಲ, ಬಿಡ್ಬೇಕಾಗಿ ಬಂದಿದೆ ಅಂತ ಬಿಡ್ತಿದೀವಿ ಅಷ್ಟೇ. ನಮ್ಮಲ್ಲಿ ತುಂಬಾ ಜನ ಲೇಖಕರು, ಡಾಕ್ಟರ್ಸು, ನಿಮ್ಹಾನ್ಸ್ ಇಂದ ಡಾಕ್ಟರ್ಸು, ಮತ್ತೆ IIM ಇಂದ ಫ್ಯಾಕಲ್ಟಿ ತುಂಬಾ ಜನ ನಮ್ಮನ್ನು ವಿಸಿಟ್ ಮಾಡ್ತಾ ಇದ್ರು. ಮತ್ತೆ ಆರ್ಟ್ ಫೀಲ್ಡ್ ಇಂದ ಸುಮಾರು ಜನ ಬರ್ತಾ ಇದ್ರು ನಮ್ಮ ಹತ್ರ. ಹಾಗಾಗಿ ಈ ಸಂಸ್ಥೆ ಬೆಳೆಯೋಕ್ಕೊಂದು ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಒಳ್ಳೆ ನಮ್ಮ ಪುಸ್ತಕಗಳನ್ನ ತರಿಸುತ್ತೆ. ನಾವು ಮಾಡ್ತಾ ಇದ್ದಿದ್ದು ಜನರಲ್ ಬುಕ್ಸ್ ಆದ್ರಿಂದ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನಾವು ಸ್ಟಾಕ್ ಮಾಡ್ತಾ ಇದ್ವಿ. ಅದೇ ಥರ ಅದೇ ಎರಡೇ ಲ್ಯಾಂಗ್ವೇಜಲ್ಲಿ ಪುಸ್ತಕಗಳನ್ನ ಮಾರಾಟ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಮತ್ತೆ ಬ್ರ್ಯಾಂಚ್ ಔಟು ಮಾಡಿದ್ವಿ, ಆಮೇಲೆ ಟೆಕ್ಸ್ಟ್ ಬುಕ್ ಸೆಕ್ಷನ್ ಮಾಡಿ ಕ್ಲೋಸ್ ಮಾಡ್ಕೊಂಡ್ಬಿಟ್ವಿ. 2010ರಲ್ಲಿ ಕ್ಲೋಸ್ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ಇದೊಂದೇ ಅಂಗಡಿ ನಡೆಸ್ತಾ ಇದ್ವಿ ಇಷ್ಟು ವರ್ಷ ಇದುವರೆಗೂ. ಈಗ ನಾವು ವಯಸ್ಸಿನ ಕಾರಣದಿಂದ ಇದನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿದೆ. ಪುಸ್ತಕಗಳು ತರಿಸೋದು ಆಗಲಿ, ಇಂಪೋರ್ಟ್ಗೂ ತುಂಬ ಇತರ ಕಸ್ಟಮರ್ಗಳೇ ಬಂದು ಇಂಥ ಕಡೆಯಿಂದ ತರಿಸ್ಬೋದು ಅಂತ ಹೇಳಿ ತಂದು ತುಂಬ ತರಿಸ್ತಿದ್ವಿ ಹೊರಗಡೆಯಿಂದ. ಮತ್ತು ಅದಷ್ಟಲ್ಲದೇ ಬೇರೆ ಬೇರೆ ಯೂನಿವರ್ಸಿಟಿಗಳು, ಫಾರಿನ್ ಯೂನಿವರ್ಸಿಟಿಗಳೆಲ್ಲ ಬಂದು ಅಲ್ಲಿಂದ ಲಿಸ್ಟ್ ಕಳಿಸೋರು, ಇಲ್ಲಿಂದ ಪುಸ್ತಕಗಳು ತುಂಬ ಕಳಿಸ್ತಿದ್ವಿ ನಾವು ಬೆಲ್ಜಿಯಮ್ಗೆ, ಜಪಾನ್ಗೆ, ಮತ್ತು ನ್ಯೂಯಾರ್ಕ್ ಯೂನಿವರ್ಸಿಟಿಗಂತೂ ತುಂಬ, ಸ್ಟೋನಿ ಬ್ರುಕ್ ಯೂನಿವರ್ಸಿಟಿ ಅಂತ ನ್ಯೂಯಾರ್ಕ್, ಶ್ರೀಧರ್ ಅಂತ ಪ್ರೊಫೆಸರ್ ಅಲ್ಲಿ ತುಂಬ ಪುಸ್ತಕ ಕಳಿಸಿದ್ವಿ ಅವರಿಗಂತೂ. 100,000 ರೂಪಾಯಿ ಪುಸ್ತಕಗಳು ತೊಗೊಂಡಿದ್ದಾರೆ ಅವರು. ಹೀಗೆ ಒಂದೇ ಅಲ್ಲ, ಬೆಳವಣಿಗೆ ಆಗ್ತಾ ಆಗ್ತಾ ತುಂಬಾ ಬೆಳೀತು ನಮ್ದು. ಆದರೆ ಇದೆಲ್ಲದ್ರ ಹಿಂದೆ ನಾವು ಭಾಗ ಹಾಕ್ತಿದ್ದೀವಲ್ಲ ಅನ್ನೋದ್ರ ಒಂದು ಬಗ್ಗೆ ನೋವು ಇದ್ದೇ ಇದೆ ನಮಗೆ. ಸುಧಾಮೂರ್ತಿನೂ ಅಷ್ಟೇ, ತುಂಬ ಎನ್ಕರೇಜ್ ಮಾಡಿದ್ದಾರೆ ನಮಗೆಲ್ಲ ಪುಸ್ತಕಗಳ ಬಗ್ಗೆ. ಗಿರೀಶ್ ಕಾರ್ನಾಡ್ ಅವರು, ಜಿ ಕೆ ಗೋವಿಂದರಾವ್ ಅವರು, ಡೆಕನ್ ಹೆರಾಲ್ಡ್ಗೆ, ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಎಲ್ಲಂತೂ ತುಂಬಾ ರೆಗ್ಯುಲರ್ ಆಗಿ ಹೊಸ ಎಲ್ಲ ಪುಸ್ತಕಗಳನ್ನು ಅವ್ರಿಗೆ ಕೊಡ್ತಾ ಇದ್ವಿ ತಗೊಂಡೋಗಿ ನಾವು. ಆ ಥರ ತುಂಬಾ ನಡೀತು ಅವಾಗೆಲ್ಲ, ಚೆನ್ನಾಗಿತ್ತು, ಖುಷಿಯಾಗುತ್ತಿದೆ ಅಷ್ಟೇ.
I have come here for the first time. I have heard about it. Of course, and I live closer to the church street side of town, so because they have a lot of bookshops there, I have not made it here yet, but I am happy that I made it today. It's of course very sad when any bookshop in any city closes, very sad. We need books, we need young people to come in and read books, and I am a professor, I teach, so you know, I understand the value of reading. And the joys that it can open up for you, new understanding of the world, right? So it's always very sad to see a bookshop. My name is Aditya Sondhi. I'm a Bangalorean who now lives in Delhi. I only heard of Nagashri all these years, and it is my regret that I didn't visit it earlier, though I very much wanted to. On hearing that this institution is now closing down, I felt the need to pay tribute to its founders and visit this bookshop once. And I think it is indie bookstores like this that have made Bangalore the reading city that it is. God bless you. Her brother was also working for me. He died in 2017. Oh, very young. Mid-age illness, because of tumor, brain tumor. Brain tumor, again, lived for about 10 months. ಎಲ್ಲ ಕಡೆ ನಮಗೆ ನಿಮ್ಮನ್ಸ್ ಕಾಂಟ್ಯಾಕ್ಟ್ ಚೆನ್ನಾಗಿದ್ದರಿಂದ ಗೆಟ್ ಇನ್ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ವಿ. ಬಟ್ ಈ ಡಿ ಸಾರ್ ಸೆಕೆಂಡ್ ಅಟ್ಯಾಕ್ ರಿಟೈರ್ಮೆಂಟ್ ಸೊ ಎವ್ರಿಬಡಿ ನೋಸ್. ನಾವು ಇಲ್ಲಿ ಓನರ್ಸ್ ಅನ್ನೋದಕ್ಕಿಂತ ಇಟ್ ಇಸ್ ಎ ಟೀಮ್ ವರ್ಕ್ ಅಂಡ್ ಆಲ್ಸೋ we work family. We never identified ourselves as the owners of the shop. I'm not here long ago. We'll be in touch. Yes sir, definitely. God be with you, sir. Thank you for your patience. We'll be in touch, sir. Now we have free time, we can meet up. Yeah, certainly sir. Thank you. Thank you. Good luck with your travel and yes, ma'am. Reading, and ma'am, all the first preference is reading. Okay. Thank you. We feel sad, but this is good for you. But they are, yeah. I had to take a call on this, and this, yeah. My family people will be in trouble. Okay, ma'am is not happy. Yes. Okay. She is upset because she is leaving us. No, she is not going to leave us. She is be with our own book company only. Okay, all the best. Thank you. Thank you.